ಬಿಸ್ನೆಸ್ ಅಂತ ಶುರು ಮಾಡಿದ ಮೇಲೆ ಅದಕ್ಕೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಟೈಮು ನೀವು ಅದಕ್ಕಾಗೇ ಮೀಸಲಾಗಿಡಬೇಕು ನೀವೇನೇ ಕೆಲಸ ಮಾಡಿ ಎಂಥ ಕೆಲಸ ಆದರೂ ಮಾಡಿ ಆದರೆ ಕ್ವಾಲಿಟಿನಲ್ಲಿ ಯಾವತ್ತೂ ಹೆಚ್ಚು ಕಡಿಮೆ ಆಗಬಾರ್ದು ಮನೆಯಲ್ಲಿ ಒಳ್ಳೆಯ ಶುದ್ಧವಾದ ಅಡುಗೆ ಮನೆಯಲ್ಲಿ ತಯಾರಾದ ಪದಾರ್ಥಕ್ಕೆ ಯಾರಾದರೂ ಕಣ್ಮುಚ್ಚಿ ಚೆನ್ನಾಗಿ ಬೆಲೆ ಕೊಡ್ತಾರೆ ಕೇವಲ ನೂರು ರೂಪಾಯಿಯಲ್ಲೂ ಸಹ ನೀವು ಒಂದು ನಿಮ್ಮ ಉದ್ಯೋಗವನ್ನು ಆರಂಭಿಸ್ಬೋದು ನಮಸ್ಕಾರ ವೀಕ್ಷಕರೇ ನಾನು ಮಾಣಿಕ್ ಪಟವರ್ಧನ್ ನಮ್ಮ ಸಂಸ್ಥೆಯ ಹೆಸರು ಸ್ವಕೃತ ಚಾರಿಟಬಲ್ ಟ್ರಸ್ಟ್ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಒಂದು ಹೊಸ ದಾರಿಯನ್ನು ನಾನು ಹಿಡಿದಿದ್ದೀನಿ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗೃಹಿಣಿಯರಿಗೆ ಗೃಹ ಉದ್ಯೋಗಗಳು ಎಂಬುವಂಥ ಶೀರ್ಷಕದ ಪುಸ್ತಕವನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದೆ ಅದು ಒರಿಜಿನಲಿ ಮರಾಠಿಯಲ್ಲಿತ್ತು ಆ ಲೇಖಕಿ ನನಗೆ ಪತ್ರ ಬರೆದರು ಆವಾಗೇನು ಫೋನ್ಗಳಿರಲಿಲ್ಲ ಪತ್ರ ಬರೆದು ಹೇಳಿದರು ಇದು ಒಂದು ಒಳ್ಳೆಯ ಪುಸ್ತಕ ಮನೆಯಲ್ಲಿ ಕೂತ್ಕೊಂಡಿರೋ ಹೆಂಗಸರಿಗೆ ಒಂದು ಮಾರ್ಗದರ್ಶಕವಾದ ಪುಸ್ತಕ ನೀವು ಇದನ್ನು ಕನ್ನಡಕ್ಕೆ ಅನುವಾದಿಸ್ತೀರಾ ಅಂತ ನಾನು ಅದರ ಅನುವಾದ ಮಾಡಿದೆ ಅದರಲ್ಲಿ ನೂರಾರು ಉಪಾಯ ಉಪಾಯ ಅನ್ನೋಕ್ಕಿಂತ ಐಡಿಯಾಸ್ ಕೊಟ್ಟಿದ್ದಾರೆ ಅವರು ಹೇಗೆ ನಾವು ಮನೆಯಲ್ಲಿ ಇದ್ಕೊಂಡೇ ನಮ್ಮ ವ್ಯವಸಾಯ ಒಂದು ಬಿಸ್ನೆಸ್ ಶುರು ಮಾಡ್ಬೋದು ಅಂತ ಅನೇಕ ಬಾರಿ ಏನಾಗುತ್ತೆ ಅಂದರೆ ನೀವು ಕಲ್ತಿರ್ಬೋದು ಕಾಲೇಜ್ ಮಾಡಿರ್ಬೋದು ಡಬಲ್ ಗ್ರಾಜುಯೇಟ್ ಇರ್ಬೋದು ಮದುವೆ ಆದಮೇಲೆ ಮಕ್ಕಳಾದ ಮೇಲೆ ಮನೆಯ ಪರಿಸ್ಥಿತಿ ಅನುಸಾರವಾಗಿ ನೀವು ಕೆಲಸನೂ ಮಾಡ್ತಿರ್ಬೋದು ಆದರೆ ಕೆಲವೊಮ್ಮೆ ಈಗೊಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಮನೆ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳೋಕ್ಕೆ ನಿಮ್ಮಲ್ಲಿರುವ ಕೆಲಸನೂ ಬಿಡಬೇಕಾಗತ್ತೆ ಮನೆಯಲ್ಲಿ ವಯಸ್ಸಾದ ಅತ್ತೆ ಮಾವ ಇರ್ಬೋದು ಅಥವಾ ನಿಮ್ಮ ಮಕ್ಕಳಿರ್ಬೋದು ಅವರನ್ನು ನೋಡೋಕ್ಕೆ ಯಾರೂ ಇರೋಲ್ಲ ಆವಾಗ ಅಂಥ ಪರಿಸ್ಥಿತಿಯಲ್ಲಿ ಇರೋ ಕೆಲಸನೂ ಬಿಡೋ ಪರಿಸ್ಥಿತಿ ಬಂದಾಗ ಒಂಥರ ಗಿಲ್ಟ್ ಫೀಲಿಂಗ್ ಅನ್ಬೋದು ಅದಕ್ಕೆ ನಾವು ಅದು ಬರುತ್ತೆ ಅರೆ ನಾನು ಮಾಡ್ಬೋದಿತ್ತು ನಾನು ಇಷ್ಟೆಲ್ಲ ಕಲ್ತಿದ್ದೀನಿ ಆದರೆ ನನಗೆ ಈ ಮನೆ ಪರಿಸ್ಥಿತಿಯಿಂದ ಹೊರಗೆ ಹೋಗೋಕ್ಕಾಗ್ತಾಯಿಲ್ಲ ಏನು ಮಾಡಲಿ ಈಗ ಅಂತ ಆ ಡೆಸ್ಪ್ರೇಷನ್ ಬಂದಾಗ ಬೇಜಾರು ಮಾಡ್ಕೋಬೇಡಿ ನೀವು ಮನೇಲಿ ಕೂತ್ಕೊಂಡೆ ಅನೇಕ ಉದ್ಯೋಗಗಳನ್ನ ಮಾಡ್ಬೋದು ನಿಮ್ಮ ಒಂದು ಸ್ಕಿಲ್ ಇರ್ಬೋದು ನಿಮ್ಗೆ ಏನಾದರೂ ಒಂದು ಹೆಚ್ಚು ಒಳ್ಳೆ ಕಲೆ ಇರ್ಬೋದು ಅದನ್ನು ನೀವು ಉಪಯೋಗಿಸ್ಕೊಂಡು ಬರೀ ಅದನ್ನು ಹವ್ಯಾಸದ ಮಟ್ಟಿಗೆ ಇಟ್ಕೊಳ್ಳದೆ ಒಂದು ಉತ್ತಮವಾದ ಉದ್ಯೋಗವನ್ನು ಆರಂಭಿಸ್ಬೋದು ಮೋಸ್ಟ್ಲಿ ಏನಾಗುತ್ತೆ ಈ ಥರ ಪರಿಸ್ಥಿತಿ ಉತ್ಪನ್ನ ಆದಾಗ ಮನೆಯ ಯಜಮಾನ ಅನ್ನೋನು ಯಾವತ್ತೂ ತನ್ನ ಕೆಲಸ ಬಿಡೋದಿಲ್ಲ ನೌಕರಿಯಲ್ಲಿದ್ದರೂ ಕೂಡ ಅವರು ಬಿಡೋದಿಲ್ಲ ಆ ಜವಾಬ್ದಾರಿ ಹೆಂಗಸರೇ ಹೊತ್ಕೋತಾರೆ ಯಾಕಂದರೆ ಹೆಂಗಸರು ಆಲ್ರೌಂಡರ್ ಅಂತ ಹೇಳ್ಬೋದು ಎಲ್ಲ ಕಡೆನೂ ಅವ್ರ ಗಮನ ಇರುತ್ತೆ ಆಮೇಲೆ ಮುಖ್ಯವಾಗಿ ಅವರು ಅಡುಗೆ ಮನೆಯನ್ನು ಕಾಪಾಡ್ಕೊತಾರೆ ಅಥವಾ ನೋಡ್ಕೊತಾರೆ ಅಂತ ಹೇಳ್ಬೋದು ಈ ಒಂದು ಅಡುಗೆ ಎಂಬ ವಿಷಯದಲ್ಲೇ ಎಷ್ಟೊಂದು ಮಾಡಲಿಕ್ಕಿದೆ ಮನೇಲಿ ಕೂತಲ್ಲೇ ಅಂದರೆ ನನಗೆ ನೂರಾರು ಉದಾಹರಣೆಗಳು ಈಗ ಕಣ್ಣು ಮುಂದೆ ಕಾಣ್ತಾ ಇದೆ ಅನೇಕ ಹೆಂಗಸರು ತುಂಬ ಇಷ್ಟಪಟ್ಟು ವಿವಿಧ ಬಗೆಯ ಅಡುಗೆಗಳನ್ನು ಮಾಡ್ತಾರೆ ಆದರೆ ತಮ್ಮ ಕುಟುಂಬಕ್ಕೆ ಮಾತ್ರ ಪೂರೈಸೋಕ್ಕೆ ಅಂತ ಮಾಡ್ತಾರೆ ಆದರೆ ಒಂದು ಸ್ವಲ್ಪ ನೀವು ಆಲೋಚನೆ ಮಾಡಿ ನೋಡಿದಾಗ ಅದನ್ನು ನೀವು ಮತ್ತೊಬ್ಬರಿಗೆ ಕೊಡೋ ಥರ ಆಗುತ್ತಾ ಆ ಥರ ನೀವು ಆಲೋಚನೆ ಮಾಡಿದಾಗ ಅದು ಬಿಸ್ನೆಸ್ ಆಗ್ಬೋದು ನನ್ನ ಉದಾಹರಣೆಯಲ್ಲಿ ಒಬ್ಬರಿದ್ದಾರೆ ಅವರು ಒಂದು ಒಳ್ಳೆಯ ಇಂಜಿನಿಯರು ಆದರೆ ಪರಿಸ್ಥಿತಿಯಿಂದ ಅವ್ರಿಗೆ ಕೆಲಸ ಬಿಡಬೇಕಾಯ್ತು ಕೆಲಸ ಬಿಟ್ಟಾಗ ಮನೆಯಲ್ಲೇ ಇದ್ದರು ಹೋಗಲಿ ಅತ್ತೆ ಮಾವನ ಇದ್ದರು ಅವರ ಪುಟ್ಟ ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ರು ಅವರಿಗೋಸ್ಕರ ದಿನ ತಾಜಾ ತಿಂಡಿಗಳನ್ನು ಮಾಡ್ತಾಯಿದ್ರು ದಿನ ಬ್ರೆಡ್ಡು ಬಿಸ್ಕೆಟ್ಟು ಕೊಡದೆ ಮನೆಯಲ್ಲೇ ಪೌಷ್ಟಿಕವಾದ ತಿಂಡಿಗಳನ್ನು ಮಾಡ್ತಾಯಿದ್ರು ಅದು ಗೊತ್ತಾದ ಮೇಲೆ ಅಕ್ಕಪಕ್ಕದಲ್ಲಿ ಯಾವ ಹೆಂಗಸರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಅವ್ರು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ನೀವು ಮನೇಲಿರ್ತೀರಾ ನಿಮ್ಮ ಮಕ್ಕಳಿಗೆ ಇಷ್ಟು ಚೆನ್ನಾಗಿ ಮಾಡಾಕ್ತೀರ ನಮ್ಮ ಮಕ್ಕಳಿಗೋಗಿ ಮಾಡ್ತೀರಾ ಅಂತ ಸೊ ಆಯಿತು ನಾನು ಮಾಡ್ತೀನಿ ಅಂತ ಅವ್ರು ಶುರು ಮಾಡಿದವರು ಈಗ ಎರಡು ಮಕ್ಕಳಿಗೆ ಮಾಡ್ತಾ ಮಾಡೋಕ್ಕೇಂತ ಶುರು ಮಾಡಿದ್ದು ಈಗ ಅವರ ಹತ್ರ ಐವತ್ತರವತ್ತು ಮಕ್ಕಳು ದಿನ ಸ್ಕೂಲಿಂದ ಬಂದ ತಕ್ಷಣ ಅವರು ಮಾಡಿದ ತಾಜಾ ತಿಂಡಿ ತಿಂತಾರೆ ಸೊ ಒಂದು ಕಲೆ ನಿಮ್ಮ ಕೈಲಿದ್ದರೆ ಅದನ್ನು ನೀವು ಹೇಗೆ ಬೇಕಾದರೂ ಉದ್ಯೋಗ ಅಂತ ಪರಿವರ್ತಿಸ್ಕೋಬೇಕು ಅದರಲ್ಲಿ ಮುಖ್ಯವಾಗಿ ಅಡುಗೆ ಮನೆ ಅಡುಗೆ ಮಾಡೋದು ಇದು ಎಲ್ಲ ಹೆಂಗಸರಿಗೂ ತುಂಬ ಮೆಚ್ಚಿನ ವಿಷಯ ಆಮೇಲೆ ಪ್ರತಿಯೊಬ್ಬರದ್ದು ಒಂದು ಸ್ಪೆಷಾಲಿಟಿ ಇರುತ್ತೆ ಅಥವಾ ಕೈ ಗುಣ ಇರುತ್ತೆ ಅಥವಾ ಕೆಲವು ಪದಾರ್ಥಗಳು ಕೆಲವ್ರದ್ದು ತುಂಬ ಚೆನ್ನಾಗಾಗತ್ತೆ ಆ ಥರ ಕಾನ್ಫಿಡೆನ್ಸ್ ನಿಮಗಿರುತ್ತೆ ಓಹ್ ನಾನು ಇದನ್ನು ತುಂಬ ಚೆನ್ನಾಗಿ ಮಾಡಬಲ್ಲೆ ಅಂತ ಆ ಥರ ಆದಾಗ ನಿಮ್ಮ ಬಿಡುವಿನ ವೇಳೆಯಲ್ಲಿ ಅದನ್ನು ನೀವು ಶುರು ಮಾಡ್ಕೋಬೋದು ಆದರೆ ನೀವು ಬಿಸ್ನೆಸ್ ಅಂತ ಶುರು ಮಾಡಿದ ಮೇಲೆ ಅದಕ್ಕೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಏನು ಆ ನಿಯಮಗಳು ಮೊದಲು ಅಂದರೆ ಮನೆಯವರ ಎಲ್ಲರ ಸಹಕಾರ ಬೇಕು ಅದಕ್ಕೆ ನೀವು ಇವತ್ತು ಮನಸ್ಸು ಮಾಡಿದ್ದೀರಾ ಮಾಡಬೇಕು ಅಂತ ಅದರಲ್ಲಿ ಮೂರು ಮುಖ್ಯವಾದ ವಿಷಯಗಳೇನೆಂದರೆ ನಿಮ್ಮ ಕಮಿಟ್ಮೆಂಟ್ ಅಥವಾ ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ಟೈಮ್ ಕೊಡೋಕ್ಕೆ ಸಿದ್ಧರಿದ್ದೀರಾ ದಿನ ನನಗೆ ಮಧ್ಯಾಹ್ನದ ಎರಡು ಮೂರು ಗಂಟೆ ಕಾಲ ಟೈಮ್ ಸಿಗುತ್ತೆ ಅದರಲ್ಲಿ ನಾನೇನಾದರೂ ಮಾಡ್ತೀನಿ ಅಂದರೆ ಆ ಟೈಮು ನೀವು ಅದಕ್ಕಾಗೇ ಮೀಸಲಾಗಿಡಬೇಕು ಆವಾಗಿನ್ನೇನು ಇನ್ನೇನು ಅಷ್ಟೇ ಇಲ್ಲ ಆಮೇಲೆ ನಿಮ್ಮ ಗುಣಮಟ್ಟ ಅಥವಾ ಕ್ವಾಲಿಟಿ ಅಂತ ಹೇಳ್ಬೋದು ನೀವೇನೇ ಕೆಲಸ ಮಾಡಿ ಎಂಥ ಕೆಲಸ ಆದರೂ ಮಾಡಿ ಆದರೆ ಕ್ವಾಲಿಟಿನಲ್ಲಿ ಯಾವತ್ತೂ ಹೆಚ್ಚು ಕಡಿಮೆ ಆಗಬಾರ್ದು ಅದಕ್ಕೇ ಕನ್ಸಿಸ್ಟೆನ್ಸಿ ಅಂತೀವಿ ಕನ್ಸಿಸ್ಟೆನ್ಸಿ ಅದರಲ್ಲಿ ನೀವು ಒಂದು ಉತ್ತಮ ಮಟ್ಟದ ಪದಾರ್ಥಗಳನ್ನು ಕೊಡೋಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಯಾವತ್ತೂ ಏರ್ಪೇರ್ ಆಗಬಾರ್ದು ಅದು ಅದೇ ಥರ ಇರಬೇಕು ಆಮೇಲೆ ಪ್ರೈಸ್ ಪ್ರೈಸ್ ಅಂದರೆ ನೀವು ಅದಕ್ಕೆ ಏನು ಒಂದು ಬೆಲೆ ಕಟ್ಟುತ್ತೀರೋ ಅದು ಸಹ ನೀವೇ ನಿಶ್ಚಯ ಮಾಡಬೇಕು ಮನೆಯಲ್ಲಿ ಒಳ್ಳೆಯ ಶುದ್ಧವಾದ ಅಡುಗೆ ಮನೆಯಲ್ಲಿ ತಯಾರಾದ ಪದಾರ್ಥಕ್ಕೆ ಯಾರಾದರೂ ಕಣ್ಮುಚ್ಚಿ ಚೆನ್ನಾಗಿ ಬೆಲೆ ಕೊಡ್ತಾರೆ ಅಂಥೇಳಿ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು ಹೇಗೆ ಒಳ್ಳೆಯ ಕಚ್ಚಾ ಸಾಮಗ್ರಿಯನ್ನು ಉಪಯೋಗಿಸಬೇಕು ಸ್ವಚ್ಛವಾದ ಅಡುಗೆ ಮನೆಯಲ್ಲೇ ಮಾಡಬೇಕು ಅದನ್ನು ಕೊಡುವಾಗಲೂ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಬೇಕು ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಮುಂಚೆನೇ ಹೇಳ್ದಂಗೆ ನಿಮ್ಮ ಅದಕ್ಕೊಂದು ಕಮಿಟ್ಮೆಂಟ್ ಏನಿದೆಯೋ ಈಗ ಮಧ್ಯಾಹ್ನ ಮೂರುವರೆಗೆ ಮಕ್ಕಳು ಬರ್ತಾರೆ ಆ ಟೈಮ್ಗೆ ನೀವು ರೆಡಿ ಅಂದರೆ ರೆಡಿ ಇಡಲೇಬೇಕು ಅದು ಇದೊಂದು ಉದಾಹರಣೆ ಇದೇ ಥರ ಅನೇಕ ಉದ್ಯೋಗಗಳನ್ನು ನೀವು ಅಡುಗೆ ಮನೆಗೆ ಸಂಬಂಧಪಟ್ಟಂತೆ ಮಾಡ್ಬೋದು ಉದಾಹರಣೆಗೆ ಈಗ ಎಲ್ರಿಗೂ ಮನೆಗೆ ಬಂದು ತರಕಾರಿ ತಂದು ಬಿಡಿಸಿ ಹೆಚ್ಚಿ ಮಾಡಲಿಕ್ಕೆ ಟೈಮ್ ಇರಲ್ಲ ಪೂನಾದಲ್ಲಿ ನಾನು ನೋಡಿದ್ದೀನಿ ಹೆಚ್ಚಿದ ತರಕಾರಿಗಳು ಅಂದರೆ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಸರಿಯಾಗಿ ಪ್ಯಾಕ್ ಮಾಡಿ ಅದನ್ನು ಮಾರ್ತಾರೆ ಕೆಲಸಕ್ಕೆ ಹೋಗೋ ಹೆಂಗಸರು ವಾಪಸ್ ಬರ್ತಾ ತಮಗೆ ಬೇಕಾದ ತರಕಾರಿನ ಅಲ್ಲಿಂದ ಆರಿಸ್ಕೊಂಡೇ ಬಂದುಬಿಡ್ತಾರೆ ಮನೆಗೆ ಬಂದು ಅದನ್ನು ಬೇಯಿಸಿ ಒಗ್ಗರಣೆಗೆ ಹಾಕಿದ್ರೆ ಆಯಿತು ಕೆಲಸ ಅವರು ಅರ್ಧ ಕೆಲಸ ನೀವುಗಳೇ ಮಾಡ್ಬೋದು ಅದಕ್ಕೊಂದು ಬೆಲೆ ಕಟ್ಬೋದು ಇದನ್ನು ನೀವು ನಿಮ್ಮ ಬಿಡುವಿನ ವೇಳೆಯಲ್ಲಿ ಆರಾಮಾಗಿ ಮಾಡ್ಬೋದು ಇದೊಂದಾಯಿತು ಇದಲ್ಲದೆ ಹಿಂದಿನ ಕಾಲದಲ್ಲೂ ತುಂಬ ಜನ ಮಾಡ್ತಾಯಿದ್ರು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಇದನ್ನೆಲ್ಲ ಬೇಸಿಗೆ ಕಾಲದಲ್ಲಿ ಮಾಡಿಟ್ಬಿಟ್ಟು ಅದನ್ನು ಮಾರೋರು ನನಗೊಂದು ಒಳ್ಳೆಯ ಒಂದು ಉದಾಹರಣೆ ಗೊತ್ತಿದೆ ಬೆಳಗಾಂನಲ್ಲಿ ಒಬ್ಬರು ಅವ್ರಿಗೆ ಯಾರೋ ಒಂದು ದೊಡ್ಡ ಮೆಣಸಿನಕಾಯಿ ಕೊಟ್ಟರು ಕೆಂಪು ಮೆಣಸಿನಕಾಯಿ ತುಂಬ ಬುಟ್ಟಿ ತುಂಬ ಬಂತು ಅವ್ರ ಮನೆಗೆ ಆವಾಗ ಅವ್ರಿಗನ್ಸು ಇಷ್ಟು ಮೆಣಸಿನ್ಕಾಯಿ ನಾನು ಇಟ್ಕೊಂಡು ಏನು ಮಾಡಲಿ ಅಂದ್ಬಿಟ್ಟು ಅವರು ಅಲ್ಲಿ ಒಂದು ಪದಾರ್ಥ ಮಾಡ್ತಾರೆ ರಂಜಕ ಅಂತ ಅದು ಅಂದರೆ ಒಂಥರ ಚಟ್ನಿ ಅದು ಕೆಂಪು ಮೆಣಸಿನಕಾಯಿಯ ಚಟ್ನಿ ಅದನ್ನು ತುಂಬ ಚೆನ್ನಾಗಿ ಮಾಡಿದರು ಮಾಡಿಬಿಟ್ಟು ತಮ್ಮ ನೆರೆ ಹೊರೆಯವ್ರಿಗೆ ಆಮೇಲೆ ತಮ್ಮ ನೆಂಟರಿಷ್ಟರಿಗೆಲ್ಲ ಅದನ್ನು ಹಾಗೆ ಹಂಚಿದ್ರು ಆ ರುಚಿ ನೋಡಿ ಎಲ್ಲರೂ ತುಂಬ ಸಂತೋಷಪಟ್ಟರು ಎಷ್ಟು ರುಚಿಯಾಗಿದೆ ಇದು ಇದನ್ನು ಯಾಕೆ ನೀನು ಪ್ರತಿ ವರ್ಷ ಮಾಡಿಕೊಡಲ್ಲ ನಮಗೆ ಅಂತ ಶುರು ಮಾಡಿದ್ರು ಆ ಥರ ಶುರುವಾಗಿದ್ದ ಅವರ ಆ ರಂಜಾದು ಕತೆ ಈಗ ಎರಡು ಸಾವಿರ ಕೆ ಜಿ ಅವ್ರು ಮಾಡ್ತಾರೆ ಪ್ರತಿ ವರ್ಷ ಅದು ಸೀಸನಲ್ಲೂ ಆ ಸೀಸನ್ಗೆ ಅದು ಕೆಂಪು ಮೆಣಸಿನ್ಕಾಯಿ ಬರುತ್ತೆ ಅದನ್ನು ತೊಟ್ಟು ಮುರಿಯೋಕ್ಕೆ ಅಂತಲೇ ಎಷ್ಟೋ ಹೆಂಗಸರನ್ನ ಇಟ್ಕೊಂಡಿದ್ದಾರೆ ಆದರೆ ಅವ್ರದ್ದು ಒಂದು ರೂಲ್ ಅಂದ್ಕೊಳ್ಳಿ ಅಥವಾ ಒಂದು ನಿಯಮ ಅಂತ ಅಂದ್ಕೊಳ್ಳಿ ಕಡೆಯ ಮಿಕ್ಸಿಂಗ್ ಏನು ಮಾಡೋದಿರುತ್ತೆ ಅದನ್ನೆಲ್ಲ ಸೇರಿಸೋದು ಅವರು ಸ್ವತಃ ಮಾಡ್ತಾರೆ ಅದು ಇಪ್ಪತ್ತು ಕೆ ಜಿ ಇರಲಿ ಇನ್ನೂರು ಕೆ ಜಿ ಇರಲಿ ಎರಡು ಸಾವಿರ ಕೆ ಜಿ ಇರಲಿ ಅದು ಈಗ ಎಷ್ಟು ಫೇಮಸ್ ಆಗಿದೆ ಅಂದರೆ ಪರದೇಶಕ್ಕೂ ಅದನ್ನು ಕಲಿಸ್ತಾರೆ ಸೊ ಒಂದು ಐಡಿಯಾ ಬಂದದ್ದು ಅದನ್ನು ಕೃತಿಯಲ್ಲಿ ಮಾಡಿ ನೋಡಿದ್ದು ಈಗ ಒಂದು ದೊಡ್ಡ ವ್ಯವಸಾಯ ಆಗಿದೆ ಅದೇ ಥರ ಮಸಾಲೆಗಳು ಮಾಡೋರಿದ್ದಾರೆ ಚಟ್ನಿ ಮಾಡೋರು ಮಾಡೋರಿದ್ದಾರೆ ಅಥವಾ ಊಟದ ಡಬ್ಬಿಗಳನ್ನು ಮಾಡಿಕೊಡೋರು ಬೇಕಾದಷ್ಟು ಜನ ಇದ್ದಾರೆ ಇದು ಆಯಿತು ಅಡುಗೆ ವಿಷಯ ಇದು ಇದಲ್ಲದೆ ಭಾಳಷ್ಟು ಹೆಂಗಸರಿಗೆ ಕೈಯಲ್ಲಿ ಕಲೆಗಳಿರುತ್ತೆ ಕಸೂತಿ ಇರ್ಬೋದು ಅಥವಾ ಸ್ವೆಟರ್ ಹೆಣಿಕೆ ಇರ್ಬೋದು ಅಥವಾ ಪೇಂಟಿಂಗ್ ಇರ್ಬೋದು ಅಥವಾ ಉತ್ತಮವಾಗಿ ಒಂದು ರಂಗೋಲಿ ಹಾಕಕ್ಕೆ ಬರೋದು ಒಂದು ಕಲೆನೇ ಆ ರಂಗೋಲಿ ಕ್ಲಾಸಸ್ ಮಾಡಿ ದುಡ್ಡು ಮಾಡಿದವರು ಇದ್ದಾರೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ಈ ಸಂಸ್ಕಾರ ಅಂತ ಒಂದು ಬೇರೆ ಬಗೆಯ ರಂಗೋಲಿ ಅದನ್ನು ಹಾಕಲಿಕ್ಕೆ ನಿಮಗೆ ಜಾಮೆಟ್ರಿಕಲ್ ಜ್ಞಾನವೂ ಬೇಕು ಆಮೇಲೆ ಬಣ್ಣದ ಇದನ್ನು ಹೇಗೆ ಉಪಯೋಗಿಸ್ಬೇಕು ಅದು ಬೇಕು ಅದನ್ನೆಲ್ಲ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಅವ್ರಿಗೆ ಕಲ್ತು ಅಲ್ಲಿ ಕರೀತಾರೆ ಬರೀ ರಂಗೋಲಿ ಹಾಕಲಿಕ್ಕೆ ನಾಲ್ಕು ಐದು ಸಾವಿರ ರೂಪಾಯಿ ಒಂದು ದಿವಸದ ರಂಗೋಲಿ ಹಾಕಿಕೊಡ್ಲಿಕ್ಕೇನು ಕೊಡ್ತಾರೆ ಸೊ ಅದೊಂದು ಕಲೆನ ನೀವು ಕಲಿತು ಅದನ್ನು ಒಂದು ಉದ್ಯೋಗವಾಗಿ ಬದಲಾಯಿಸ್ಕೋಬೋದು ಅದಲ್ಲದೆ ಇದೊಂದು ರಂಗೋಲಿ ಆಯಿತು ಹೂವಿನ ಡೆಕೋರೇಷನ್ ಹೂವಿನ ಡೆಕೋರೇಷನ್ ಮಾಡೋರು ತುಂಬ ಲೇಡೀಸ್ ಇದ್ದಾರೆ ಆಮೇಲೆ ತಾಜಾ ಹೂವಿನ ಡೆಕೋರೇಷನ್ ಒಂದಾಯಿತು ಆದರೆ ಮಿಕ್ಕ ಬಟ್ಟೆಗಳು ಪ್ರತಿಯೊಬ್ಬರು ಮನೆಯಲ್ಲೂ ಬೇಕಾದಷ್ಟು ಬಟ್ಟೆಗಳು ಇರುತ್ತೆ ಹೊಸ ಬಟ್ಟೆಗಳದ್ದೇ ಇರುತ್ತೆ ಅದನ್ನು ಕತ್ತರಿಸಿ ಸುಂದರವಾದ ಹಾರಗಳನ್ನು ಮಾಡಿ ಅದರದು ವಾಷಬಲ್ ನೀವು ಅದನ್ನು ಒಗೆದು ಮತ್ತೆ ಉಪಯೋಗಿಸ್ಬೋದು ಅಂತಹ ಮಾಲೆಗಳನ್ನು ಮಾಡಿ ಅದು ಒಂದು ಮನೆಯಲ್ಲೇ ಕೂತು ಮಾಡುವಂಥ ಒಂದು ಉದ್ಯೋಗನ ಆರಂಭಿಸಿಕೊಂಡಿದ್ದಾರೆ ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟಿದೆ ಅದಕ್ಕೆ ಯಾರೀಗ ಮನೇಲಿ ಕೂತಿದ್ದೀರ ಅಯ್ಯೋ ನನಗೇನು ಕೆಲಸನೇ ಇಲ್ಲ ಬರೀ ನಾವು ಮೂರು ಹೊತ್ತು ಅಡುಗೆ ಮನೆಯಲ್ಲೇ ಇರ್ತೀವಿ ನಾನೇನಾದರೂ ಮಾಡಬೇಕು ನಾನು ಅಂತ ಏನಾದರೂ ಒಂದು ಐಡೆಂಟಿಟಿ ಬೇಕು ನನಗೆ ಅಂದರೆ ಮಾಡೋಕ್ಕೆ ಬೇಕಾದಷ್ಟು ವಿಧಿವಿಧಾನಗಳಿವೆ ನೀವು ಅದಕ್ಕೆ ಒಂದು ಸ್ವಾಟ್ ಅನಾಲಿಸಿಸ್ ಅಂತೀವಿ ನಾವು ಅದಕ್ಕೆ ನಿಮ್ಮಲ್ಲಿರುವ ಪ್ಲಸ್ ಪಾಯಿಂಟ್ಸ್ ಅಥವಾ ಒಳ್ಳೆಯ ಗುಣಗಳು ನಿಮ್ಮಲ್ಲಿರುವ ವೀಕ್ನೆಸಸ್ ಅಂದರೆ ನಿಮಗೆ ಏನು ಸಾಧ್ಯ ಇಲ್ವೋ ಅದು ನೀವು ಯಾವುದಾದ್ರೂ ಒಂದು ಉದ್ಯೋಗವನ್ನು ಎತ್ಕೊಂಡ್ರೆ ಅದರಿಂದ ನಿಮ್ಗೆ ಆಗುವ ಲಾಭ ಅಥವಾ ನಷ್ಟ ಇದನ್ನು ನೀವು ಸ್ವಂತ ಆಲೋಚನೆ ಮಾಡಬೇಕು ಮಾಡಿದ ಮೇಲೆ ದಿನದಲ್ಲಿ ನೀವು ಎಷ್ಟು ಸಮಯ ನಿಮ್ಮ ಉದ್ಯೋಗಕ್ಕೆ ಕೊಡೋಕ್ಕೆ ಸಾಧ್ಯ ಅಂತ ಅದನ್ನು ಆಲೋಚನೆ ಮಾಡಬೇಕು ಅದಾದ ಮೇಲೆ ಇದರ ಬಗ್ಗೆ ಮನೆಯವರಿಗೆಲ್ಲ ಕೇಳಬೇಕು ನಾನು ಹೀಗೆ ಒಂದು ಶುರು ಮಾಡ್ತಾಯಿದ್ದೀನಿ ನನಗೆ ನೀವು ಬೆಂಬಲ ಕೊಡ್ತೀರಾ ನನಗೆ ಸಹಾಯ ಮಾಡ್ತೀರಾ ಸಹಾಯ ಅಂದರೆ ಏನು ಮಾರಲ್ ಸಪೋರ್ಟ್ ಅದಾದರೂ ಕೊಟ್ಟರು ಅದು ಒಂದು ಒಳ್ಳೆ ಇದಾಗುತ್ತೆ ನಿಮಗೆ ಮುಂದೆ ಒರಿಯೋಕ್ಕೆ ಆಮೇಲೆ ಕೆಲವೊಂದು ಸಲ ಏನಾಗುತ್ತೆ ಅದೇ ಏನಾದರೂ ಉದ್ಯೋಗ ಮಾಡಬೇಕು ಅಂದರೆ ಸಾವಿರಾರು ರೂಪಾಯಿ ಬೇಕು ಅನ್ನೋ ಒಂದು ಕಲ್ಪನೆ ಇರುತ್ತೆ ಆ ಥರ ಸ್ವಲ್ಪವೂ ಇಲ್ಲ ಕೇವಲ ನೂರು ರೂಪಾಯಿಯಲ್ಲೂ ಸಹ ನೀವು ಒಂದು ನಿಮ್ಮ ಉದ್ಯೋಗವನ್ನು ಆರಂಭಿಸ್ಬೋದು ಹೇಗೆ ಹೇಗೆ ಅಂದರೆ ಈಗ ನಮ್ಮಲ್ಲಿ ಒಬ್ಬರು ಕೊಲ್ಲಾಪುರದಿಂದ ಬಂದಿದ್ದರು ಅವ್ರು ಹೇಳಿದರು ನೀವು ಐವತ್ತು ರೂಪಾಯಿದು ಶೇಂಗಾ ಬೀಜ ತೊಗೊಂಡು ಬನ್ನಿ ಕಡಲೆಕಾಯಿ ಬೀಜ ತೊಗೊಂಡು ಬನ್ನಿ ಅದನ್ನು ಚೆನ್ನಾಗಿ ಹುರಿರಿ ಅದಕ್ಕೆ ಉಪ್ಪು ಖಾರ ಹಾಕಿ ಪೇಪರ್ನಲ್ಲೇ ಆ ಪೊಟ್ನ ಸುತ್ತಿ ಅಕ್ಕಪಕ್ಕದ ಮಕ್ಕಳಿಗೆ ಮಾರಿ ನಿಮ್ಮ ಐವತ್ತು ರೂಪಾಯಿಯಿಂದ ಶುರುವಾದ ಬಿಸ್ನೆಸ್ಸು ಈ ಥರ ಮಾಡಿ ನೂರಾರು ಸಾವಿರಾರು ರೂಪಾಯಿ ಗಳಿಸಿರೋ ಹೆಂಗಸನ್ನು ನಾನು ನೋಡಿದ್ದೀನಿ ಸೊ ಇಷ್ಟು ದುಡ್ಡು ಬೇಕಾಗುತ್ತೆ ಅಷ್ಟು ದುಡ್ಡು ಬೇಕಾಗುತ್ತೆ ಲೋನ್ ತೆಗಿಬೇಕಾಗತ್ತೆ ಆ ಥರ ಏನೂ ಇಲ್ಲ ನೀವು ಯಾವ ಉದ್ಯೋಗವನ್ನು ಆರಿಸ್ಕೋತೀರೋ ಅದರ ಬಗ್ಗೆ ನಿಮಗೆ ಅದರ ಒಳ್ಳೆ ಮಾಹಿತಿ ಇರಬೇಕು ಅದಕ್ಕೆ ಯಾವ ಥರ ಮಾರ್ಕೆಟ್ ಇದೆ ಅಂದರೆ ಯಾವ ಥರ ಬೇಡಿಕೆ ಇದೆ ನಿಮ್ಮ ಅಕ್ಕಪಕ್ಕದವರೇ ಇರ್ಬೋದು ಅಥವಾ ಹೋಟ್ಲಿರ್ಬೋದು ಕೆಲವೊಂದು ಬೇಕ್ರಿಗಳಲ್ಲಿ ನಾವು ನೋಡ್ತೀವಿ ಬೇಕ್ರಿ ಪ್ರಾಡಕ್ಟ್ಸ್ ಅಂತೂ ಇದ್ದೇ ಇರುತ್ತೆ ಅದನ್ನು ಮಾಡೋ ಲೇಡೀಸು ಇದ್ದಾರೆ ಅಂದರೆ ಹೆಂಗಸ್ರೇ ಮನೆಯಲ್ಲಿ ಕೇಕು ಬನ್ನು ಬ್ರೆಡ್ಡು ಎಲ್ಲ ಮಾಡಿಕೊಡ್ತಾರೆ ಆದರೆ ಅದಲ್ಲದೆ ನೀವು ಪ್ರತಿದಿನ ಏನಾದರೂ ನೀವು ತಾಜಾ ತಿಂಡಿ ಯಾವ ಬೇಕ್ರಿಗಳು ಮಾಡೋದಿಲ್ವೋ ಅದನ್ನು ನೀವು ಅದನ್ನು ಒದಗಿಸಿದ್ರೆ ಅದೇ ಒಂದು ಉದ್ಯೋಗ ಆಗ್ಬೋದು ಈ ಥರ ಬೇರೆ ಬೇರೆ ಇದ್ರ ಇದಲ್ಲದೆ ಈಗ ಇದೆಲ್ಲ ಆಯಿತು ಪ್ರಾಡಕ್ಟ್ಸ್ ಅಥವಾ ಸಾಮಾನು ತಯಾರು ಮಾಡಿ ಕೊಡೋದು ಅಂತ ಇದಲ್ಲದೆ ಕೆಲವೊಂದು ಸರ್ವೀಸಸ್ ಅನ್ಬೋದು ನಾವು ಅದಕ್ಕೆ ಅದರಲ್ಲಿ ಏನೇನು ಮಾಡ್ಬೋದು ಈಗ ನಿಮಗೆ ಉತ್ತಮವಾಗಿ ಚಿತ್ರಕಲೆ ಬರುತ್ತೆ ನೀವು ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತೀರ ಅದರದ್ದು ನೀವು ಕ್ಲಾಸ್ ಶುರು ಮಾಡ್ಕೋಬೋದು ನಿಮಗೆ ನಾಲ್ಕಾರು ಭಾಷೆಗಳು ಬರ್ತಾಯಿದೆ ಆ ಭಾಷೆಗಳನ್ನೇ ಹೇಳಿಕೊಡಿ ಮಕ್ಕಳಿಗೆ ಅದು ಒಂದು ಉದ್ಯೋಗ ಆಗ್ಬೋದು ಆಮೇಲೆ ಚಿತ್ರಕಲೆ ಇರ್ಬೋದು ಸಂಗೀತ ಕಲೆ ಇರ್ಬೋದು ನೃತ್ಯ ಕಲೆ ಇರ್ಬೋದು ನನ್ನ ಮಾಹಿತಿಯಲ್ಲಿ ಒಬ್ಬರಿಗೆ ಓದಿನ ಅಭ್ಯಾಸ ಬಹಳ ಇತ್ತು ಅವರ ಹತ್ರ ಸಾವಿರಾರು ಪುಸ್ತಕಗಳಿದ್ದವು ಅವರಂತೂ ಓದೇ ಓದ್ತಾ ಇದ್ದರು ಒಂದು ದಿನ ಅವ್ರ ತಲೆಯಲ್ಲಿ ಒಂದು ಆಲೋಚನೆ ಬಂತು ಇಷ್ಟೊಂದು ನನ್ನ ಹತ್ರ ಪುಸ್ತಕ ಇದೆ ಬರೀ ನಾನೇ ಇಟ್ಕೊಂಡು ಕೂತ್ರೆ ಯಾಕೆ ನಾನು ಒಂದು ಲೈಬ್ರರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಈಗ ಅವರತ್ರ ಹತ್ರ ಸಾವಿರ ಪುಸ್ತಕ ಇದ್ದದಿಗೆ ಇಪ್ಪತ್ತು ಸಾವಿರ ಪುಸ್ತಕ ಹಾಕದ ಹಾಗೇ ಇದೆ ಅದಲ್ಲದೆ ಅಲ್ಲಿ ತುಂಬ ಜನ ಲೈಬ್ರರಿಗೆ ಅಂತ ಬಂದು ಅದೇ ಒಂದು ಅವ್ರದ್ದು ಉದ್ಯೋಗ ಅಂತ ಆಗಿಬಿಟ್ಟಿದೆ ಸೊ ನಿಮ್ಮ ತಲೆಯೊಳಗೆ ಯಾವ ಐಡಿಯಾ ಬರುತ್ತೋ ಅದಕ್ಕೆ ಹೇಗೆ ನೀವು ಅದನ್ನು ಉದ್ಯೋಗ ಅಂತ ಪರಿವರ್ತಿಸ್ಬೋದು ಅಂತ ಆಲೋಚನೆ ಮಾಡಬೇಕು ವಾಚನಾಲಯ ಆಯಿತು ಪುಸ್ತಕದ ಬಗ್ಗೆ ಇನ್ನೊಬ್ಬರ ಹತ್ರ ತುಂಬ ಒಳ್ಳೆಯ ಪೇಂಟಿಂಗ್ಸ್ದು ಕಲೆಕ್ಷನ್ ಇತ್ತು ನೀವು ಹಾಕಿರೋ ಮನೆಯಲ್ಲಿರೋ ಪೇಂಟಿಂಗ್ಸು ಅದೇ ಅದೇ ನೋಡಿನೂ ಬೇಜಾರಾಗುತ್ತೆ ಆದರೆ ಪ್ರತಿ ಸತಿ ನೀವು ಹೊರಗೆ ಹೋಗಿ ಕೊಂಡ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ ಅವ್ರೇನು ಮಾಡಿದರು ಅಂದರೆ ಆ ಪೇಂಟಿಂಗ್ಸ್ದು ಲೈಬ್ರರಿ ಶುರು ಮಾಡಿದರು ಅವರ ಹತ್ರ ಇರೋ ಕಲೆಕ್ಷನನ್ನು ನೀವು ಸ್ವಲ್ಪ ದಿನದ ಮಟ್ಟಿಗೆ ಒಂದು ತಿಂಗಳು ಎರಡು ತಿಂಗಳ ಮಟ್ಟಿಗೆ ಬಾಡಿಗೆಗೆ ತೊಗೊಂಡು ಹೋಗ್ಬೋದು ನಿಮ್ಮ ಮನೇಲಿ ಡೆಕೋರೇಟ್ ಮಾಡ್ಬೋದು ಮತ್ತೆ ಬಂದು ಬದಲಾಯಿಸ್ಬೋದು ನೋಡಿ ನಿಮ್ಮ ಹತ್ರ ಇರೋ ಸಾಮಗ್ರಿಯಲ್ಲೇ ನೀವು ಒಂದು ಉದ್ಯೋಗವನ್ನು ಆರಂಭಿಸ್ಬೋದು ಹೀಗೆ ಅನೇಕ ಅನೇಕ ಉದ್ಯೋಗಗಳಿವೆ ನೀವು ಶುರು ಮಾಡ್ಬೋದು ಅದರಿಂದ ಹಣನೂ ಸಂಪಾದಿಸ್ಬೋದು ಅದರಿಂದ ನಾಲ್ಕು ಜನಕ್ಕೆ ಉಪಯೋಗನೂ ಆಗ್ಬೋದು ಈ ಥರ ನಿಮಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಖಂಡಿತ ನಮಗೆ ಸಂಪರ್ಕ ಮಾಡಿ ನಾವು ನಿಮಗೆ ನಮ್ಮ ಕೈಲಾದಷ್ಟು ಸಹಾಯ ಖಂಡಿತ ಮಾಡ್ತೀವಿ ಧನ್ಯವಾದಗಳು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ